ಫನ್ ಅಂಡ್ ಫ್ಯಾಕ್ಟ್ಸ್ ನ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ. ಹಾಗೆಯೇ ಈ ಬೆಲ್ ಐಕಾನ್ ಅನ್ನು ಒತ್ತಿರಿ, ಹೊಸ ವಿಡಿಯೋಸ್ ಗಳು ನಿಮಗೆ ಬರುತ್ತೆ. ವಾಸ್ತವವಾಗಿ ಎಲ್ಲಾ ಹಣ್ಣುಗಳನ್ನ ಸಿಪ್ಪೆ ಸಹಿತ ತಿನ್ನಲು ಸಾಧ್ಯವಿಲ್ಲ. ಬಾಳೆಹಣ್ಣು, ದಾಳಿಂಬೆ, ಸೀತಾಫಲ, ಮೂಸಂಬಿ, ಕಿತ್ತಳೆ ಇತ್ಯಾದಿಗಳನ್ನು ತಿರುಳನ್ನ ತಿಂದು ಸಿಪ್ಪೆಯನ್ನ ತ್ಯಜಿಸುತ್ತೇವೆ. ವಾಣಿಜ್ಯವಾಗಿ ಕಿತ್ತಳೆ ಹಣ್ಣುಗಳ ರಸವನ್ನ ಸಂಸ್ಕರಿಸುವಾಗ ಆಗುವ ಅಪಾರ ಪ್ರಮಾಣದ ಸಿಪ್ಪೆಯನ್ನು ಜಾಮ್ ಮಾಡಲು ಉಪಯೋಗಿಸುತ್ತಾರೆ. ಆದರೆ ಮನೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಿತ್ತಳೆ ಹಣ್ಣುಗಳನ್ನು ಸೇವಿಸಿದಾಗ ಸಿಪ್ಪೆಯನ್ನು ಹಾಗೆ ತಿಪ್ಪೆಗೆ ಸೇಯುತ್ತೇವೆ. ಆದರೆ ಈ ಸಿಪ್ಪೆಯಲ್ಲಿಯೂ ಅತ್ಯುತ್ತಮವಾದ ಪೋಷಕಾಂಶಗಳಿರೋದ್ರಿಂದ ಇವುಗಳನ್ನು ಬಿಸಾಡದೆ ಉಪಯೋಗಿಸುವ ಮೂಲಕ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು. ಇನ್ನು ಕಿತ್ತಳೆ ಹಣ್ಣುಗಳ ಸಿಪ್ಪೆಯಲ್ಲಿ ಎಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳು ಇವೆ ಅಂತ ಗೊತ್ತಾದರೆ ಖಂಡಿತ ಇನ್ನು ಮುಂದೆ ನೀವು ಬಿಸಾಡೋಲ್ಲ. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ಬರುವುದನ್ನು ಸಹ ತಡೆಗಟ್ಟುತ್ತೆ. ಹೊಟ್ಟೆಯುರಿ, ಹುಳಿತೇಗು ಮೊದಲಾದ ತೊಂದರೆಗಳನ್ನು ನಿವಾರಿಸುತ್ತೆ. ಇನ್ನು ಅಜೀರ್ಣದ ಸಮಸ್ಯೆಗೂ ಸಹ ಇದು ಸೂಕ್ತ ಮನೆಮದ್ದು. ಇನ್ನು ಕಿತ್ತಳೆಯ ಸಿಪ್ಪೆಯು ಇತರ ಪ್ರಯೋಜನಗಳಿಗೆ ಉಪಯೋಗವಾಗಲಿದ್ದು ಅದರಲ್ಲಿ ಗಾಳಿಯನ್ನು ತಾಜಾಗೊಳಿಸಲು ನೆರವಾಗುತ್ತೆ. ಅದಷ್ಟೇ ಅಲ್ಲದೆ ಮನೆಯ ಸಿಂಕ್ಗಳನ್ನು ಸ್ವಚ್ಛಗೊಳಿಸಲು, ಹೂಗಿಡಗಳಿಗೆ ಉತ್ತಮ ಗೊಬ್ಬರವಾಗುತ್ತೆ. ಅದಷ್ಟೇ ಅಲ್ಲದೆ ಚರ್ಮವನ್ನು ಬೆಳ್ಳಗಾಗಿಸಲು ಉಪಯೋಗಿಸಬಹುದು. ಇನ್ನು ಕೀಟನಾಶಕಗಳ ನಿವಾರಣೆಗೂ ಸಹ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ನೀವು ಉತ್ತಮ ಉಪಶಮನವನ್ನು ಪಡೆಯಬಹುದು. ಹಾಗಾಗಿ ಇನ್ನು ಮುಂದೆ ಇದನ್ನು ಬಿಸಾಡುವ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.